ಅಲ್ಲ, ನಾನ್ಯಾಕೆ ಈ ಪಂತವನ್ನು ಕಟ್ಟಿದೆ? ನಾನು ವಕೀಲನಿಗೆ 2 ಕೋಟಿ ರೂಪಾಯಿಗಳನ್ನು ಚೆಲ್ಲುವುದು, ಅದಕ್ಕೆ ಬದಲಾಗಿ ವಕೀಲ ತನ್ನ ಜೀವಿತದ 15 ವರ್ಷಗಳನ್ನು ಕಳೆದುಕೊಳ್ಳುವುದು, ಇದರಲ್ಲಿ ಯಾವ ಸಾರ್ಥಕತೆಯೂ ಇಲ್ಲ. ನನ್ನ ಪ್ರಕಾರ ಇದು ಕೇವಲ ಧನವಧದಿಂದ ಕೊಬ್ಬಿದವನ ಪ್ರಲಾಪ, ವಕೀಲನ ದೃಷ್ಟಿಯಲ್ಲಿ ಹಣ ಸಂಪಾದನೆ ಮಾಡುವ ಪ್ರತಿರೂಪ. ಅದೇನೇ ಇರಲಿ, ಅಂತೂ ಅವರಿಬ್ಬರ ನಡುವೆ ಒಂದು ಪಂತ ಶುರುವಾಯಿತು. ಆ ಪಂತದ ಪ್ರಕಾರ ಯಾರನ್ನು ನೋಡುವಂತಿಲ್ಲ, ಯಾರೊಡನೆಯೂ ಮಾತನಾಡುವಂತಿಲ್ಲ, ಬೇರೆಯವರು ಮಾತನಾಡುವುದನ್ನು ಕೇಳಿಸಿಕೊಳ್ಳುವಂತಿಲ್ಲ. ಒಂದು ಚೀಟಿಯಲ್ಲಿ ಬರೆದು ತನಗಿಷ್ಟವಾದ ಪುಸ್ತಕ, ವೈನ್ ಮತ್ತು ಟೊಬ್ಯಾಕೋ ತರಿಸಿಕೊಳ್ಳಲು ಅವಕಾಶವಿದೆ. ಹೀಗೆ ಪ್ರತಿಯೊಂದು ಸೂಕ್ಷ್ಮಗಳನ್ನು ಕಾರಾರಿನಲ್ಲಿ ನಮೂದಿಸಿದ್ರು. ಆಗಸ್ಟ್ 1870 ಆಗಸ್ಟ್ 1885 ವಕೀಲನನ್ನು ಬ್ಯಾಂಕರ್ನ ತೋಟದ ಮನೆಯೊಂದರಲ್ಲಿ ಬಂದೆಯನ್ನಾಗಿಡುವುದು. ಈ ಅವಧಿ ಮುಗಿಯುವ ಒಳಗೆ ಕೋಣೆಯಿಂದ ಹೊರಗೆ ನಡೆದದ್ದಾಗಲಿ ಅಥವಾ ಕರಾರಿನ ಯಾವುದೇ ಅಂಶವನ್ನ ವಕೀಲ ಮುರಿದದ್ದೇ ಆದಲ್ಲಿ ಬ್ಯಾಂಕರ್ ವಕೀಲನಿಗೆ 2 ಕೋಟಿ ಹಣವನ್ನು ಕೊಡುವಂತಿರಲಿಲ್ಲ. ವಕೀಲ ಮೊದಲನೇ ವರ್ಷ ಬಹಳ ಏಕಾಂಗಿತನ ಮತ್ತು ಬೇಸರದಿಂದ ಕಳೆದ. ಅವನು ವೈನ್ ಮತ್ತು ಸಿಗರೇಟ್ ಅನ್ನು ತಿರಸ್ಕರಿಸಿದ್ದ. ಯಾಕೆಂದ್ರೆ ವೈನ್ ಕಾಮನೆಗಳನ್ನು ಉದ್ರೇಕಿಸುತ್ತೆ. ಕೈದಿಯ ಮುಖ್ಯವಾದ ಶತ್ರು ಕಾಮನೆಗಳು. ಅಲ್ಲದೆ ಒಬ್ಬನೇ ಕುತ್ಕೊಂಡು ವೈನ್ ಕುಡಿಯೋದ್ರಲ್ಲಿ ಅಂತ ಮಜಾ ಏನಿರಲ್ಲ ಬಿಡಿ. ಇನ್ನ ಸಿಗರೇಟ್ ತನ್ನ ಹೊಗೆಯಿಂದ ಇಡೀ ಕೋಣೆಯನ್ನ ಹಾಳು ಮಾಡುತ್ತೆ, ವಾತಾವರಣವನ್ನ. ಹಾಗಾಗಿ ಸಿಗರೇಟ್ ಅನ್ನು ನಿಷೇಧಿಸಿದ್ದ. ಆದರೆ ಈ ಹಂತದಲ್ಲೇ ಬ್ಯಾಂಕರ್ ವಕೀಲನನ್ನು ಉದ್ರೇಕಿಸುವ ಸಲುವಾಗಿ ಪ್ರೀತಿ, ಪ್ರೇಮ, ಕಾಮನೆಗಳಿಗೆ ಸಂಬಂಧಪಟ್ಟ ಪುಸ್ತಕಗಳನ್ನು ಕೊಡಲು ಶುರು ಮಾಡಿದ್ದ. ವಕೀಲ ಕೆಲವೊಮ್ಮೆ ರಾತ್ರಿಯೆಲ್ಲ ಏನನ್ನೋ ಬರೆಯುತ್ತಿದ್ದ. ಇನ್ನು ಕೆಲವೊಮ್ಮೆ ರಾತ್ರಿ ಇಡೀ ಬರೆದದ್ದನ್ನು ಬೆಳಗ್ಗೆ ಎದ್ದು ಹರಿದು ಹಾಕುತ್ತಿದ್ದ. ತನಗೆ ತಾನೇ ಶಪಿಸಿಕೊಳ್ಳುತ್ತಿದ್ದ. ನಾನೇಕೆ ಈ ಪಂತವನ್ನು ಕಂಡಿದೆ? ವಕೀಲನ ಮುಖ್ಯ ಬಂಡವಾಳ ಮಾತು. ಮಾತೆ ಆಡದೆ 15 ವರ್ಷ ಈ ಕೋಣೆಯಲ್ಲಿ ಇರುವುದಾದರೂ ಹೇಗೆ? ಇಲ್ಲ, ಶ್ರದ್ಧೆ ಇದ್ದಲ್ಲಿ ಮಾನಸಿಕ ಸಿದ್ಧತೆಗಳು ತನ್ನಿಂತಾನೆ ರೂಪುಗೊಳ್ಳುತ್ತದೆ. ಆರನೇ ವರ್ಷದ ದ್ವಿತೀಯಾರ್ಧ ವಕೀಲ ಭೌತಶಾಸ್ತ್ರ, ಇತಿಹಾಸ, ರಾಸಾಯನಿಕ, ಇದಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ಓದಕ್ಕೆ ಶುರು ಮಾಡಿದ್ದ. 7ನೇ ವರ್ಷದ ದ್ವಿತೀಯಾರ್ಧದಲ್ಲಿ ಶೇಕ್ಸ್ಪಿಯರ್, ಬೈರನ್ ಹೀಗೆ ಅನೇಕ ಪುಸ್ತಕಗಳನ್ನು ತರಿಸಿಕೊಂಡು ಓದಲು ಶುರು ಮಾಡಿದ್ದ. ವಕೀಲನ ಓದಿಗೆ ಒಂದು ಕ್ರಮ ಅಂತ ಇರಲಿಲ್ಲ. ಆತ ಶೇಕ್ಸ್ಪಿಯರ್ ಅನ್ನು ಓದುವ ಸಮಯದಲ್ಲೇ ಮನಃಶಾಸ್ತ್ರವನ್ನು ಓದುತ್ತಿದ್ದ, ಅದೇ ಸಮಯದಲ್ಲೇ ಖಗೋಳಶಾಸ್ತ್ರವನ್ನು ಓದುತ್ತಿದ್ದ. ಆತನ ಓದು ಮುರಿದ ಹಡಗಿನಂತಾಗುತ್ತಿತ್ತು. ಒಮ್ಮೆ ವಕೀಲ ಒಂದು ಪತ್ರವನ್ನು 62 ಭಾಷೆಯಲ್ಲಿ ಬರೆದು ಬ್ಯಾಂಕರ್ಗೆ ಹೇಳಿದ. ಇದನ್ನು ಸಂಬಂಧಪಟ್ಟ ಪಂಡಿತರಿಗೆ ತೋರಿಸು, ಇದರಲ್ಲಿ ಒಂದಿಷ್ಟು ತಪ್ಪಿಲ್ಲವಾದರೆ ನಾನು ಈ ಓದಿಗಾಗಿ ಪಟ್ಟ ಶ್ರಮ ಸಾರ್ಥಕವಾಗುತ್ತದೆ. ಅದೇ ರೀತಿ ಬ್ಯಾಂಕ್ ತೋರಿಸಿದಾಗ ಒಂದಿಂಚು ಅದರಲ್ಲಿ ತಪ್ಪಿರಲಿಲ್ಲ. 62 ಭಾಷೆಯನ್ನು ವಕೀಲ ಸಂಪೂರ್ಣವಾಗಿ ಕಲಿತಿದ್ದ. ಕರಾರಿನ ಕೊನೆಯ ದಿನಗಳು ಹತ್ತಿರ ಬಂತು. ಬ್ಯಾಂಕರ್ಗೆ ಭಯ ಆವರಿಸಿತು. ಯಾಕೆಂದ್ರೆ 15 ವರ್ಷಗಳ ಹಿಂದೆ ಬ್ಯಾಂಕರ್ ಒಬ್ಬ ಶ್ರೀಮಂತನಾಗಿದ್ದ. ಆದರೆ ಆಮೇಲೆ ಸಾಲಗಳು, ವ್ಯವಹಾರಗಳು, ಷೇರು ಮಾರುಕಟ್ಟೆ, ವ್ಯವಹಾರದ ಮೇಲಿನ ಬೇಜವಾಬ್ದಾರಿ, ಇದೆಲ್ಲದರಿಂದ ಬ್ಯಾಂಕರ್ ನಿಜದ ಅರ್ಥದಲ್ಲಿ ಬೀದಿಗೆ ಬಂದಿದ್ದ. ಬ್ಯಾಂಕರ್ಗೆ ಭಯ ಶುರುವಾಯಿತು. ಅಲ್ಲ, ಆ ವಕೀಲ ನಾಳೆ ಬಿಡುಗಡೆ ಆದ್ರೆ ನಾನು ಕೂಡ 2 ಕೋಟಿ ರೂಪಾಯಿಗಳನ್ನು ತಗೊಂಡು ಆತನಿಗಿನ್ನು 40 ವರ್ಷ ಮದುವೆ ಆಗಿ ನನ್ನ ಹತ್ರ ನೋಡಿ ಆಡ್ಕೋತಾನೆ. ನಾನು ಸಾಲ ಮಾಡಿ 2 ಕೋಟಿ ಕೊಟ್ಟು ಈ ಪಂತದಲ್ಲಿ ಸೋಲ್ಬೇಕಾ? ಇಲ್ಲ, ಹೇಗಾದ್ರೂ ಮಾಡಿ ಇವತ್ತು ರಾತ್ರಿಯೇ ಆ ವಕೀಲನನ್ನು ಸಾಯಿಸಿಬಿಟ್ರೆ ನನ್ನ ದುಡ್ಡು ಉಳಿಯುತ್ತೆ, ಪಂತದಲ್ಲಿ ನಾನು ಗೆಲ್ತೇನೆ ಅಂತ ಪಿಸ್ತೂಲನ್ನು ಸಿದ್ಧ ಮಾಡಿಕೊಂಡು ಆ ವಕೀಲನಿದ್ದ ಕೋಣೆ ಕಡೆ ಹೋಗಿ ನೋಡಿದ್ರೆ ವಕೀಲ ಇರಲಿಲ್ಲ. ಆಗಲೇ ಅಲ್ಲಿಂದ ಹೊರಟು ಹೋಗಿದ್ದ. ಆದರೆ ಒಂದು ಪತ್ರವನ್ನು ಬಿಟ್ಟು ಹೋಗಿದ್ದ. ಅದರಲ್ಲಿ, ಮೈ ಡಿಯರ್ ಜೈಲರ್,
ನಾಳೆ ನನಗೆ ಸ್ವಾತಂತ್ರ್ಯ ಸಿಗುತ್ತಿದೆ. ಈ ಕಣ್ಣುಗಳನ್ನು ಬಿಟ್ಟು ಸೂರ್ಯನನ್ನು ಮೋಡುವ ಮುನ್ನ ನಿನಗೆ ಕೆಲವು ಮಾತುಗಳನ್ನು ಹೇಳಲು ಇಚ್ಛಿಸುತ್ತೇನೆ. ನನಗೆ ಸಿಗುವ ಜೀವನ ಆಯಸ್ಸು ಎಲ್ಲವನ್ನೂ ಕಡೆಗಣಿಸಿದ್ದೇನೆ. ಈ 15 ವರ್ಷ ನಾನು ಯಾರೊಡನೆಯೂ ಮಾತನಾಡಿಲ್ಲ, ಸೇರಿದವನಲ್ಲ. ಆದರೆ ನೀನು ಒದಗಿಸಿದ ಪುಸ್ತಕಗಳನ್ನು ನಾನು ಆರಾಧಿಸಿದ್ದೇನೆ. ನಿನ್ನ ಪುಸ್ತಕಗಳಿಂದ ಜಗತ್ತನ್ನು ತುಂಬಿಕೊಂಡಿದ್ದೇನೆ. ನಿನ್ನ ಪುಸ್ತಕಗಳನ್ನು ಓದಿ ಹಕ್ಕಿಯಂತೂ ಹಾರಿದ್ದೇನೆ, ಶಿಖರವನ್ನು ಮುಟ್ಟಿದ್ದೇನೆ, ಮಕ್ಕಳಂತೆ ಚಿಟ್ಟೆಯನ್ನು ಹಿಡಿದಿದ್ದೇನೆ, ಅನೇಕ ದೇಶ ವಿದೇಶಗಳನ್ನು ಗೆದ್ದಿದ್ದೇನೆ. ನಿನ್ನ ಪುಸ್ತಕಗಳ ಎಷ್ಟೊಂದು ಪಾತ್ರವನ್ನು ಜೀವಿಸಿದ್ದೇನೆ. ನಿನ್ನ ಪುಸ್ತಕದ ಮುಖಾಂತರ ಬದುಕನ್ನು ಕಂಡುಕೊಂಡಿದ್ದೇನೆ. ಎಷ್ಟೋ ಸಂಘರ್ಷಗಳು ನನ್ನ ಮೆದುಳಿನಲ್ಲಿ ಮನೆ ಮಾಡಿದೆ. ನಾನೀಗ ನಿಮ್ಮೆಲ್ಲರಿಗಿಂತ ಬಹಳ ಬುದ್ಧಿವಂತನೆನಿಸಿಕೊಂಡಿದ್ದೇನೆ. ಮನುಷ್ಯನ ಚೈತನ್ಯವನ್ನು ಹಿಡಿದಿಡುವ ಪ್ರಯತ್ನ ಬೇಡ. ಮನುಷ್ಯ ಎಷ್ಟೇ ಶ್ರೀಮಂತನಾಗಿದ್ದರೂ ಸಾವು ಒಂದಲ್ಲ ಒಂದು ದಿನ ಎಲ್ಲವನ್ನು ಅಳಿಸಿ ಹಾಕುತ್ತದೆ. 15 ವರ್ಷದ ಹಿಂದೆ ನನಗಿದ್ದ ಹಣದ ವ್ಯಾಮೋಹ ನನ್ನೀಗ ಬಿಟ್ಟಿದೆ. ಅದರ ಮೇಲಿನ ಹಕ್ಕನ್ನು ನಾನು ತಿರಸ್ಕರಿಸಿದ್ದೇನೆ, ತ್ಯಜಿಸಿದ್ದೇನೆ. ನಿನ್ನನ್ನು ಅಪರಾಧ ಸ್ಥಾನದಲ್ಲಿ ನೋಡುವ ಅವಕಾಶ ನನಗೆ ಬೇಕಾಗಿಲ್ಲ. ಡಿಯರ್ ಬ್ಯಾಂಕರ್, ನನ್ನ ಕರಾರಿನ ಅವಧಿ ಮುಗಿಯುವ ಮುಂಚೆಯೇ ನಾನು ಕೋಣೆಯಿಂದ ಹೊರಗೆ ಹೋಗುತ್ತಿದ್ದೇನೆ. ಬ್ಯಾಂಕರ್ ಒಂದು ಕ್ಷಣ ಯೋಚಿಸಿದ. ಈ ಪದ್ಯದಲ್ಲಿ ಗೆದ್ದದ್ದು ಯಾರು? ಗೆದ್ದದ್ದು ಜ್ಞಾನವೇ ಅಥವಾ ಹಣವೇ? ವಕೀಲ ಒಳಗಡೆ ಇದ್ದುಕೊಂಡೇ ಎಲ್ಲವನ್ನೂ ತುಂಬಿಕೊಂಡಿದ್ದಾನೆ. ನಾನು ಹೊರಗಡೆ ಇದ್ದುಕೊಂಡು ಬರಿದಾಗಿದ್ದೇನೆ. ಅದು ಚಳಿಗಾಲದ ಒಂದು ಕಗ್ಗತ್ತಲೆ ರಾತ್ರಿ.